ಎಲ್ರಿಗೂ ನಮಸ್ಕಾರ. ನಾನು ಯಮುನಾ ಶ್ರೀನಿಧಿ ಮಾತಾಡ್ತಾ ಇರೋದು. ಕ್ಯಾಮ್ರಾ ಮುಂದೆ ನಿಲ್ಲಿಸ್ಬಿಟ್ಟು ಅಪ್ಪು ಸರ್ ಬಗ್ಗೆ ಮಾತಾಡಿ ಅಂತ ಅಂದ್ರೆ ತುಂಬಾನೇ ಸಂಕಟ ಆಗುತ್ತೆ. ಹೇಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅವರ ನನ್ನ ಒಡನಾಟ, ಅವರ ಕಡೆ ಚಿತ್ರ ಯುವರತ್ನದಲ್ಲಿ ನಾನು ತುಂಬಾ ಅತ್ಯುತ್ತಮವಾದ ಪಾತ್ರವನ್ನು ಅವ್ರ ಜೊತೆ ಮಾಡಿದ್ದೆ. ಆ ಸಂದರ್ಭದಲ್ಲಿ ಅವ್ರಿಗೆ ನನಗೆ ಇದ್ದಂಥ ಒಂದು ತುಂಬಾ ಕಲಿತೆ, ಅವರಿಂದ ತುಂಬಾ ಕಲಿತೆ. ಬೇಸಿಕಲಿ ಯಾರೇ ಆದರೂ ಅಪ್ಪು ಸರ್ ಹತ್ರ ಕಲಿಯುವಂಥದ್ದು ಅವರ ವ್ಯಕ್ತಿತ್ವದಿಂದ ಏನಾದರೂ ಒಂದು ಕಲ್ತ್ಕೊಳ್ಳೋಣ ಅನ್ನೋದು ನಮಗೆ ಬರುತ್ತೆ. ಅವರ ಸಿಂಪ್ಲಿಸಿಟಿ ಏನಿದೆ, ಸರಳತೆ ಏನಿದೆ, ಅದನ್ನೇ ನಾವು ನೋಡಿ ಯಾವಾಗಲೂ ಕಲಿಯೋದು. ಯುವರತ್ನ ಟೈಮಲ್ಲಿ ನಾನು ಅವ್ರಿಗೆ ರೇಗಿಸ್ತಾ ಇದ್ದೆ, ಅಪ್ಪು ಸರ್ ನೀವು ನನಗಿಂತ ಜಸ್ಟ್ ಒಂದೂವರೆ ತಿಂಗಳು ದೊಡ್ಡವರು, ನಿಮ್ಮನ್ನು ನೋಡಿ ನಾನು ಮಾಡ್ಬೋದಲ್ಲ ಇಷ್ಟೆಲ್ಲ ನಿಮ್ಮ ಥರ ಫಿಸಿಕಲ್ ಆ್ಯಕ್ಟಿವಿಟೀಸ್ ಅಂತ ಅನಿಸುತ್ತೆ. ಆದರೆ ಆ ಸೋಮಾರಿತನ ಅಂತ ತುಂಬ ಹೇಳೋರು ಅವರು, ಇಲ್ಲ ಎಲ್ಲರೂ ಮಾಡ್ಬೋದು, ದಯವಿಟ್ಟು ಮಾಡಿ. ಫಿಟ್ನೆಸ್ ಅನ್ನೋದು ಮನಸ್ಸಿನಲ್ಲಿರೋದು, ದೇಹದಲ್ಲಲ್ಲ ಅಂತ ತುಂಬ ಪ್ರಮೋಟ್ ಮಾಡ್ತಾ ಇದ್ರು. ಅವ್ರ ಜೊತೆ ಕಳೆದಂತಹ ಶೂಟಿಂಗ್ ದಿನಗಳು ಯುವರತ್ನ ಸಿನಿಮಾ ಸಂದರ್ಭದಲ್ಲಿ ಮರೆಯಕ್ಕೆ ಆಗದೆ ಇರುವಂಥದ್ದು. ತುಂಬ ಉತ್ತಮವಾದ ಸಂದೇಶವನ್ನು ಬಿಟ್ಟು ಹೋಗಿದ್ದಾರೆ ಜೀವನದಲ್ಲಿ ಹೇಗೆ ಬದುಕಬೇಕು ಅಂತ. ಯುವ ಪೀಳಿಗೆಗಂತೂ ಅವರ ರೋಲ್ ಮಾಡೆಲ್ ಇಂದ ಅಂತ ಹೇಳಬೇಕು, ಅಷ್ಟು ಒಳ್ಳೆ ಸಂದೇಶವನ್ನು ಬಿಟ್ಟು ಹೋಗಿದ್ದಾರೆ. ಅಪ್ಪು ಸರ್ ನೀವು ಯಾವಾಗಲೂ ನಮ್ಮ ಜೊತೆನೇ ಇರ್ತೀರಾ, ನೀವು ಎಲ್ಲೂ ಹೋಗಿಲ್ಲ, ಖಂಡಿತವಾಗಿಯೂ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೀರಾ. ಪ್ರತಿಯೊಬ್ಬ ಕನ್ನಡಿಗನ ಮನಸ್ಸಿನಲ್ಲಿ ನೀವಿದ್ದೀರಾ. ನಿಮ್ಮನ್ನು ಪಡೆದಂಥ ನಮ್ಮ ಕನ್ನಡ ನಾಡೇ ಧನ್ಯ ಅಂತ ಹೇಳ್ತೀನಿ ನಾನು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.